ನಾಡಿನ ಜನ ಬರವನ್ನ ಸಹಿಸಿಕೊಂಡಿದ್ದಾರೆ, ಈಗ ಮಳೆ ಮತ್ತು ಡೆಂಗಿಯಿಂದಾದ ಅನಾಹುತವನ್ನು ಕೂಡ ಸಹಿಸಿಕೊಳ್ತಾ ಇದ್ದಾರೆ. ಆದ್ರೆ ನಾಡಿನ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಸಚಿವರು ಏನ್ ಮಾಡ್ತಾ ಇದ್ದಾರೆ? ತುರ್ತು ಕಾರ್ಯಗಳಿಗಾಗಿನೇ ಎತ್ತಿಟ್ಟ ಹಣ, ಅದರ ಸದುಪಯೋಗ ಪಡಿಸ್ಕೊಳ್ಬೇಕಾದ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ನಮಸ್ಕಾರ, ನಾನು ಸ್ವಪ್ನ. ಕರ್ನಾಟಕದ ಕರಾವಳಿ ಮಲೆನಾಡು ಪ್ರದೇಶಗಳಲ್ಲಿ ಮಳೆಯ ಅಬ್ಬರ ಇನ್ನೂ ಕೂಡ ಮುಂದುವರೆದಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಮ್ಗೆ ಒಳಹರಿವು ಹೆಚ್ಚಾಗಿದೆ. ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರದ ಸುತ್ತಮುತ್ತ ಪ್ರದೇಶಗಳಲ್ಲಿ ಉತ್ತಮ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಬೆಳಗಾವಿ, ಬಾಗಲಕೋಟೆ, ಯಾದಗಿರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಕರಾವಳಿ ಭಾಗದ ಉಡುಪಿ ಜಿಲ್ಲೆಯಲ್ಲಿ 2 ದಿನಗಳ ಅಂತರದಲ್ಲಿ 200 ಮಿಲಿಮೀಟರ್ ಮಳೆಯಾಗಿದೆ. ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದ ಹತ್ತಾರು ಹಳ್ಳಿಗಳು ಜಲಾವೃತ ಆಗಿದ್ದಾವೆ. 100 ಎಕರೆ ಕೃಷಿ ಭೂಮಿ, 10ಕ್ಕೂ ಅಧಿಕ ಮನೆಗಳು ಕೊಚ್ಚಿ ಹೋಗಿದೆ. ಮಂಗಳೂರಿನಲ್ಲಿ ಕಡಲ್ ಕೊರೆತದಿಂದಾಗಿ ಮೀನುಗಾರರ ಬದುಕು ಅತಂತ್ರ ಆಗಿದೆ. ಶಿರಾಡಿ, ಚಾರ್ಮಾಡಿ, ಆಗುಂಬೆ ಘಾಟ್, ಕೊಡಗಿನಲ್ಲಿ ಭೂಕುಸಿತ ಸಂಭವಿಸಿದೆ. ರಸ್ತೆಗಳು ಕಾಣೆ ಆಗ್ತಾ ಇದೆ, ಸೇತುವೆಗಳು ಮುರಿದು ಬೀಳ್ತಾ ಇದೆ, ಹಳ್ಳಗಳು, ಕೆರೆ ಕಟ್ಟೆಗಳು, ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಕೆಲವು ಕಡೆ ಶಾಲಾ ಕಾಲೇಜುಗಳಿಗೆ ರಜೆನ ಘೋಷಣೆ ಮಾಡಲಾಗಿದೆ. ಮಳೆಯೊಂದಿಗೆ ಡೆಂಗಿ ಎಂಬ ಮಾರಕ ರೋಗನೂ ಕೂಡ ಜನರನ್ನ ಕಾಡ್ತಾ ಇದೆ. ಸಾವು ನೋವುಗಳ ಸುದ್ದಿಯೂ ಕೂಡ ಸುಳಿದಾಡ್ತಾ ಇದೆ. ಮಳೆ ಮತ್ತು ಡೆಂಗಿಯಿಂದಾಗಿ ಸಮಸ್ಯೆಗಳಿಗೆ ತಕ್ಷಣನೇ ಸ್ಪಂದನೆ ಮಾಡಬೇಕಾದ ಜಿಲ್ಲಾಡಳಿತ ನಿದ್ರಾವಸ್ಥೆಯಲ್ಲಿದೆ ಅಂತ ದೂರು ಎಲ್ಲೆಡೆಯಿಂದ ಕೇಳಿಬರ್ತಾ ಇದೆ. ಜೂನ್ 3ನೇ ತಾರೀಕು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಅತಿವೃಷ್ಟಿಯಾಗೋ 1763 ಸಂಭವನೀಯ ಗ್ರಾಮಗಳನ್ನು ಗುರುತು ಮಾಡಲಾಗಿದ್ದು ಆಯಾ ಜಿಲ್ಲಾಡಳಿತಕ್ಕೆ ಪಟ್ಟಿನ ನೀಡಲಾಗಿದೆ. ವಿಪತ್ತು ನಿರ್ವಹಣೆಗಾಗಿ 777 ಕೋಟಿ ಹಣವನ್ನು ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಖಾತೆಗಳಿಗೆ ವಿತರಿಸಲಾಗಿದೆ. ಪಂಚಾಯಿತಿ, ಕಂದಾಯ ಇಲಾಖೆ ಅಧಿಕಾರಿಗಳು, ಎಂಜಿನಿಯರ್ಗಳು, ಅಗ್ನಿಶಾಮಕ ದಳ, ಪೊಲೀಸ್ ಹಾಗೂ ಸಣ್ಣ ನೀರಾವರಿ ಇಲಾಖೆ ಸಿಬ್ಬಂದಿ ಟಾಸ್ಕ್ ಫೋರ್ಸ್ನಲ್ಲಿ ಇರಲಿದ್ದಾರೆ ಅಂತ ಹೇಳಿದ್ದಾರೆ. ಮಳೆ ಮತ್ತು ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡೋದಕ್ಕೆ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ 777 ಕೋಟಿ ರೂಪಾಯಿ ಹಣ ಇದೆ. ಪರಿಹಾರ ಕಾರ್ಯಕ್ಕೆ ತೊಂದರೆ ಆಗುವುದಿಲ್ಲ ಅಂತ ಕಂದಾಯ ಮಂತ್ರಿಗಳು ಹೇಳಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಹಣವಿದ್ದ ಮಾತ್ರಕ್ಕೆ ಬೀದಿಗೆ ಬಿದ್ದಿರೋ ಜನರ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಅಲ್ಲ. ಜನರಿಗೆ ತಕ್ಷಣಕ್ಕೆ ಅವಶ್ಯ ಇರೋ ಪರಿಹಾರ, ಆಶ್ರಯ, ಆಹಾರ, ಬಟ್ಟೆ, ಮಕ್ಕಳ ಓದಿಗೆ ಅಗತ್ಯ ಇರೋ ಸೌಕರ್ಯ ಇವುಗಳನ್ನು ಸಕಾಲದಲ್ಲಿ ಒದಗಿಸೋದಕ್ಕೆ ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ನಡೀಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ವತಃ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಪರಿಹಾರ ಕಾರ್ಯದ ಉಸ್ತುವಾರಿ ವಹಿಸಿಕೊಂಡ್ರೆ ಮಾತ್ರ ಪ್ರಯೋಜನ ಆಗುತ್ತೆ. ಕೇವಲ ಅಧಿಕಾರಿಗಳ ಮೇಲೆ ಬಿಟ್ಟರೆ ಕಾಟಾಚಾರದ ಕೆಲಸಗಳಾಗ್ತವೆ. ಇದಕ್ಕೆ ಅಪವಾದನೇ ಅನ್ನುವಂತೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ NDRF ತಂಡ ಚುರುಕಾಗಿರೋದು ಮತ್ತು ಸಂತ್ರಸ್ತರ ಸ್ಥಳಾಂತರ ಕಾರ್ಯ ಕಾಣ್ತಾ ಇದೆ. ಆದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಗತ್ಯ ಕ್ರಮಗಳ ಕುರಿತು ಸರಣಿ ಸಭೆಗಳನ್ನು ನಡೆಸಿದ್ರೂ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ್ದು ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ತಾವಾಗಿನೇ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದು ಕೂಡ ವರದಿಯಾಗಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಕ್ಷಣ ಮುಂಗಾರು ಹಿಂಗಾರು ಕೈಕೊಟ್ಟು ನಾಡು ಬರಕ್ಕೆ ತುತ್ತಾಯಿತು. ಕೃಷಿ ಚಟುವಟಿಕೆಗಳು ಸ್ಥಗಿತಗೊಂಡವು. ಕೃಷಿಯನ್ನೇ ಅವಲಂಬಿಸಿದ ಕೃಷಿಕರು ಕಂಗಾಲಾದ್ರು. ಕೆಲವು ಜಿಲ್ಲೆಗಳ ಜನ ಗೂಳೆ ಹೋದ್ರು. ಆಗ ನಿಜಕ್ಕೂ ಅವರ ಬದುಕಿಗೆ ಆಧಾರವಾದದ್ದು ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು. ಒಂದು ಕುಟುಂಬಕ್ಕೆ ಕನಿಷ್ಠ ಅಂದ್ರೂ ತಿಂಗಳಿಗೆ 3 ರಿಂದ 5 ಸಾವಿರ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಸಂದಾಯ ಆಗಿದೆ. ಆದರೆ ಬೆಳೆ ಹಾನಿಗೆ ಬರಬೇಕಾದ ಪರಿಹಾರ ಮಾತ್ರ ಈಗಲೂ ಕನ್ನಡಿಯೊಳಗಿನ ಗಂಟೆ. ಆರಂಭದಲ್ಲಿ ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದಿಂದ ದೂರು ಕೇಳಿಬಂತು. ಆನಂತರ ಲೋಕಸಭಾ ಚುನಾವಣೆ ಎದುರಾಗಿ ಅದಕ್ಕೆ 2-3 ತಿಂಗಳು ಕಾಲ ವ್ಯಯವಾಯಿತು. ಮೊದಲ ಹಂತದ ಚುನಾವಣೆ ಮುಗಿದು 2ನೇ ಹಂತದ ಚುನಾವಣೆಗೆ ಅಣಿಯಾಗ್ತಾ ಇದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ 3,454 ಕೋಟಿ ರೂಪಾಯಿ ಬರ ಪರಿಹಾರನ ಬಿಡುಗಡೆ ಮಾಡೋದಾಗಿ ಘೋಷಣೆ ಮಾಡಿತು. ಇದು ಜನರಿಗೆ ತಲುಪಿದ ಬಗ್ಗೆ ಖಾತ್ರಿ ಇಲ್ಲ, ಜನ ಅದನ್ನ ಸಹಿಸಿಕೊಂಡಿದ್ದಾರೆ. ಇದನ್ನೆಲ್ಲ ಮರೆಸುವಂತೆ ನಾಡಿನ ರೈತರ ಮೊಗದಲ್ಲಿ ಸಂತಸ ಮೂಡುವಂತೆ ಈ ಬಾರಿ ಮುಂಗಾರು ಚುರುಕುಗೊಂಡಿದೆ. ಕೃಷಿ ಚಟುವಟಿಕೆಗಳು ಗರಿಗೆದರಿದಾವೆ. ಆದರೆ ಅತಿಯಾದ ಮಳೆಯಿಂದಾದ ಡೆಂಗಿ ರೋಗ ಹರಡುವಿಕೆ ಜನರನ್ನ ಸಂಕಷ್ಟಕ್ಕೆ ದೂಡಿದೆ. ಜನ ಇದನ್ನ ಸಹಿಸಿಕೊಳ್ತಾ ಇದ್ದಾರೆ.
ಇದೇ ಸಂದರ್ಭದಲ್ಲಿ ಸೋಮವಾರ ಸರಣಿಯೋಪಾದಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಊರುಗಳಿಗೆ ತೆರಳಿ ಜನರ ಭೇಟಿಯಾಗಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆನ ನೀಡಿದ್ದಾರೆ. ಅಸಲಿಗೆ ಯಾವ ಅಧಿಕಾರಿಯನ್ನ ಎಲ್ಲಿ ವರ್ಗಾಯಿಸಬೇಕು, ಯಾವ ಹುದ್ದೆಯನ್ನ ಎಲ್ಲಿ ಕೂರಿಸಬೇಕು ಅಂತ ನಿರ್ಧರಿಸೋ ಅಧಿಕಾರ ಸರ್ಕಾರ ನಡೆಸೋರ ಕೈಯಲ್ಲೇನೆ ಇರುತ್ತೆ ಅಲ್ವಾ? ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಒಂದಾದ್ರೆ, ಒಂದು ಮನಸ್ಸಿನಂತೆ ಕೆಲಸ ಮಾಡಿದ್ರೆ ಕರ್ನಾಟಕದ ಕಲ್ಯಾಣ ಆಗುತ್ತೆ ಅಲ್ವಾ? ಅದನ್ನ ಕಳೆದ 40 ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿರೋ, ಈಗ ರಾಜ್ಯದ ಮುಖ್ಯಮಂತ್ರಿಯೂ ಆಗಿರೋ ಸಿದ್ದರಾಮಯ್ಯನವರಿಗೆ ಹೇಳ್ಕೊಡೋ ಅಗತ್ಯ ಇದೆಯಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.